ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಫ್ಲಡ್ ಬಗ್ಗೆ ವಿಚಾರ ಮಾಡಿದ್ರೆ ಆ ಟೈಮ್ ಎಲ್ಲ ಸಚಿವ ಇದ್ದಂಗೆ ನಾವು ತಿಳಿಸ್ಕೊಡ್ರಿ. ಸರ್, ನಾನು ಮಾಡ್ತೇವೆ. ದೇವರ ಶಕ್ತಿ ಕೊಟ್ಟರೆ ಸಚಿವ ಕೆಲಸ ಮಾಡೋದು ಇಲ್ಲ. ನಮ್ಮ ಶಾಸಕರು ಅಷ್ಟು ಈಶ್ವರಪ್ಪ ಹೇಳಿಕೆ ಬಗ್ಗೆ ಈಶ್ವರಪ್ಪ ಅಂತ ಮನುಷ್ಯ ಅಲ್ಲ, ಅವನು ಒಪ್ಪಂಡ ನಮ್ಮ ಟೈಪ್ ಮಾತಾಡ್ತಾನ. ಅವ ಅಂದದ ಉದ್ದೇಶ ಬೇರೆ. ನೀವು ಸ್ವಲ್ಪ ಕೆಲವೊಂದು ಟಿವಿ ಟ್ವಿಸ್ಟ್ ಮಾಡಿದ. ಅವೇನು ಹೇಳಿದನು, ಭಾರತೀಯ ಜನತಾ ಪಾರ್ಟಿ 104 ಬದಲಿ ಫುಲ್ ಮೆಜಾರಿಟಿ ಬಂದರೆ ಸಮಸ್ಯೆ ಹಾಕಿರ್ಲಿಲ್ಲ ಅಂತಂದ್ರು. ಅವಾಗ ನೀವು ಒಬ್ಬ ನೀವು ಕ್ವಶನ್ ಕೇಳಿದ್ರು. ಹಾಗೆ ವಲಸಿಗರಿಂದ ಆಗಿದ್ದಾನ ಅದನ್ನು ತೋರಿಸೋದಿಲ್ಲ. ಪಾಪ ಈಶ್ವರಪ್ಪ ಒಳ್ಳೆ ಮನುಷ್ಯ. ಈಶ್ವರಪ್ಪ ನಟ್ಟು ಒಳ್ಳೆಯ ಮನುಷ್ಯ. ನಮಗೆ ವಲಸಿಗರಿಕೆ ಹೆಚ್ಚು ನಮಗೆ ಕೊಟ್ಟವ ಪ್ರತಿ ವರ್ಡ್ ನಿಮ್ಮ ಉಪಕಾರನಾಗಿ ಕುಚ್ಚೋ ಕೂತಪ್ಪ ಅಥವಾ ಅಂತ ಆತನ ಯಾವುದೋ ಕೆಲಸಕ್ಕೆ ಫೋನ್ ಹಚ್ಚಿ ನಾವು ಈಶ್ವರಪ್ಪನವರು ನೋಡಿ ರಮೇಶ ನಿಮ್ಮ ಆಶೀರ್ವಾದನೆ ಈ ಕುಚ್ಚೋ ಕೂತಪ್ಪ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ ನಾವು ಅವನ್ನಕ್ಕೆ ಸಾಧ್ಯ ಇಲ್ಲ. ಇದು ಕೆಲವೊಂದು ಮಾಧ್ಯಮ ಎಲ್ಲರೂ ಕೆಲವೊಂದು ಮಾಧ್ಯಮದ ವ್ಯವಸ್ಥಿತವಾಗಿ ಹಿಂದುಳಿದ ಜನಾಂಗದ ಮನುಷ್ಯನ ತುಳಿಲಿಕ್ಕೆ ಪ್ರಯತ್ನ ಷಡ್ಯಂತ್ರ. ಸಿ ಎಂ ಬದಲಾವಣೆ ಸಾಧ್ಯ ಇಲ್ಲ. ಯಡಿಯೂರಪ್ಪನವರು ಮುಂದಿನ 2 ವರ್ಷ ಮುಖ್ಯಮಂತ್ರಿ ಅವರೇ, ಅವ್ರ ನೇತೃತ್ವದ ಮುಂದಿನ ಚುನಾವಣೆ. ನಾವು ಯಡಿಯೂರಪ್ಪನ ಅಮಿತ್ ಶಾ ಅವ್ರನ್ನ ಬಿ ಜೆ ಪಿ ತಂದಿದ್ದು ಅವರು ಮುಂದುವರಿದಾರೆ. ಅವ್ರು ಇನ್ನೂ ನಾಯಕತ್ವದ ಏನಾರ ಕೆಲವೊಂದು ಶಾಸಕರು ಅಪಸರಿತಿದಾರಲ್ಲ ಅವ್ರು ಕರೆದುಕೊಂಡು ನಾನು ಯಡಿಯೂರಪ್ಪನ ಮನವಿ ಮಾಡ್ಕೋತೀನಿ. ಎಲ್ಲರೂ ನಾವು ಶಾಸಕರು ಒಂದು ಕುಟುಂಬದಾಗ ನಾವು ಒಬ್ಬ ಶಿಟ್ ಅವಸ್ಥೆ ಅದಾವ ಕರೆದ ಯಡಿಯೂರಪ್ಪ ಎಲ್ಲ ಮಾತ್ರ ಸೆರೆಮೆಸ್ಸ ಪರಿಹಾರ ಮಾಡ್ಕೊಂಡು ಮುಂದಿನ 2 ವರ್ಷ ವಿರೋಧಿ ಪಾರ್ಟಿಗೆ ಅವರಿಗೆ ಕೆಲಸ ಇಲ್ಲ. ಬರೀ ನಮ್ಮ ವಿರುದ್ಧ ಮಾತಾಡೋದ ಇದೆ, ಯಾರೇ ಮಾತಾಡ ಬರೀ ಅವ್ರ ಕೆಲಸ ಇಲ್ಲ. ನಾವು ಯಡಿಯೂರಪ್ಪನವರು ಇನ್ನು ಬರೋ ಇನ್ನು 18 ನಂತರ ಹೊಸ ಯಡಿಯೂರಪ್ಪಗೆ ಕೆಲಸ ಮಾಡ್ತಾರೆ. ಇನ್ನು ಬರೋ 2 ವರ್ಷ ಸಚಿವರಾಗಿ ರಾಜ್ಯದ ಮೂಲೆ ಮೂಲೆಗೆ ಪ್ರವಾಸ ಮಾಡಿ ಕೆಲಸ ಮಾಡಿ 23 ವರ್ಷದ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರುವ ಕೆಲಸ ಮಾಡ್ತಾರೆ. ಸರ್, ತಮ್ಮ ಆತ್ಮೀಯ ಯೋಗೇಶ್ವರ ವಿಶೇಷ ಯೋಗೇಶ್ವರ ಬಗ್ಗೆ ಇವತ್ತು ನನ್ನ ಮಿತ್ರ ಅವನ ಈ ನಾನು ಭೇಟಿಯಾಗಿಲ್ಲ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೇನೆ. ದಯವಿಟ್ಟು ನಾವು ಯೋಗೇಶ್ವರ ನಾವೆಲ್ಲ ಕೂಡಿ ನಮ್ಮ 20 ಜನ ಸ್ನೇಹಿತರು ನಾವು ಕೂಡಿ ಯೋಗೇಶ್ವರ ಪಾತ್ರ ಭಾಳ ಮುಖ್ಯ ಇದೆ ಸರ್ಕಾರ ಮಾಡಲಿಕ್ಕೆ. ದಯವಿಟ್ಟು ಇನ್ನ ತಮ್ಮ ತಪ್ಪು ಗ್ರಹಿಕಿದ್ರೆ ಮುಖ್ಯಮಂತ್ರಿ ಕೂತು ಚರ್ಚಿಸಿ ಸರಿಪಡ್ಕೊಂಡು ಮುಂದುವರಿ ಒಳ್ಳೆಯದು. ಯೋಗೇಶ್ವರ ಯಡಿಯೂರಪ್ಪ ಬರುವಂಗೆ ವ್ಯವಸ್ಥೆ ಮಾಡ್ತೀನಿ ನಾನು ಕೆಲವು ದಿನ. ಓಕೆ ಸರ್.